ಬರೀ ಜನನ ನಿಲ್ಲಿಸಿ ನಿಲ್ಲಿಸಿ ಸಾಯಿಸೋದಷ್ಟೇ ಒಂದಕ್ಕೆ ಡಬ್ಬಲ್ ಬರ್ತಾ ಇದೆ ಬಿಲ್ ಕನೆಕ್ಟ್ ಬಿಲ್ 500 ರೂಪಾಯಿ ಬರ್ತಾ 1500 ಬರ್ತಾ ಇದೆ ಈಗ ಪ್ರಾಬ್ಲಮ್ ಸರ್ ಬೆಳಗೆಂದ 100 ರೂಪಾಯಿ ದುಡ್ಡಿಲ್ಲ ಅವರ ಪಾಡಿಗೆ ಫ್ರೀ ಅಂತ ಬಿಟ್ಬಿಟ್ಟಿದ್ದಾರೆ ನಮ್ಮಂತ ಆಟೋ ಡ್ರೈವರ್ ಸೊಟ್ಟೆ ಮೇಲೆ ಹೊಡೆದುಬಿಟ್ಟವರೆ ಕೊನೆದಾಗಿ ಫ್ರೀ ಗವರ್ನಮೆಂಟ್ ಗೆ ಏನು ಹೇಳ್ತೀರಿ ಗುಡ್ ಬೈ ಹೇಳಬೇಕು ಸರ್ ಟಿವಿ ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಜಗದ್ವನಿ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಜಗದೀಶ್ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ಒಂದು ತಿಂಗಳಲ್ಲಿ ಎಲ್ಲ ಮಹಿಳೆಯರಿಗೂ ಫ್ರೀ ಬಸ್ ವ್ಯವಸ್ಥೆ ಮಾಡಿತು ಫ್ರೀ ಬಸ್ ವ್ಯವಸ್ಥೆಯಿಂದ ಆಟೋ ಡ್ರೈವರ್ಗಳ ಪರಿಸ್ಥಿತಿ ಏನು ಆಟೋ ಡ್ರೈವರ್ಗಳಿಗೆ ಮೊದಲಾಗ್ತಿದ್ದ ಬಾಡಿಗೆ ಈಗ ಆಗ್ತಿದ್ಯಾ ಇಲ್ವಾ ಏನು ಹೇಳ್ತಾರೆ ಕೇಳೋಣ ಇವತ್ತಿನ ಜಗದ್ವನಿ ಕಾರ್ಯಕ್ರಮದಲ್ಲಿ ಬನ್ನಿ ಆಟೋ ಡ್ರೈವರ್ಗಳ ಹತ್ರನೇ ಮಾತಾಡೋಣ ಎಲ್ಲ ಫ್ರೀ ಭಾಗ್ಯ ಕೊಟ್ಟು ಆಟೋ ಕ್ಯಾಬ್ನವರಿಗೆ ಬಾಡಿಗೆ ಇದ್ಯಾ ಸರ್ ಆಟೋ ಕ್ಯಾಬ್ನವರಿಗೆಲ್ಲ ತೊಂದರೆನೇ ಆಗ್ತಾ ಇದೆ ಅವರು ಮಾಡ್ತಾ ಇರೋದು ಒಂದು ಮಾಡೋಕೆ ಒಂದು ಹಾಕಿರ್ತಿದ್ದಾರೆ ಹಾಗಾಗಿ ಆಟೋದವರಿಗೆ ಒಂದು ಕಡೆ ಸಿಕ್ಕಿ ಒಂದು ಕಡೆ ಸಿಗಲ್ಲ ಕ್ಯಾಬ್ನ ಈಗ ನೋಡಿ ಒಂದು ಕಡೆ ಕೊಟ್ಟು ಅಂದರೆ ಪೊಲೀಸ್ನವರೆಲ್ಲ ಬಂದು ನಿಂತವರೆಲ್ಲ ರೋಡಲ್ಲಿ ಪೊಲೀಸ್ನವರಿಂದ ತಗೊಳೋದು ಗಾಡಿ ಕ್ಯಾಬ್ನವ್ರು ಏನು ಮಾಡ್ತಾರೆ ಹಗಲು ನೈಟು ಬಿಸಿಲು ಅಂದ ಗೊತ್ತಿಲ್ಲ ಯಾರಿಗೂ ಕಷ್ಟಪಡೋದು ಒಂದೇ ಗೊತ್ತು ಅಲ್ಲಿ ಕ್ಯಾಬ್ ಇಟ್ಕೊಂಡ್ರಲ್ಲಿ ನಿಲ್ಲಿಸ್ ಈಗ ಬುಕ್ ಮಾಡ್ತಾರೆ ಅವ್ರ ಮನೆ ಹತ್ರಕ್ಕೆ ನಿಂತ್ಕೋಬೇಕಂತ ಜಾಗ ಇರಲ್ಲ ಅಲ್ಲಿ ನಿಂತ್ಕೊಂಡ್ರಲ್ಲ ಪಡ್ತಕ್ಕತ್ತಾರೆ ಯಾರು ಮಾಡೋದು ಅದನ್ನು ಈ ಪೊಲೀಸ್ನವರಿಗೆ ದುಡ್ಡು ತಿನ್ನ ಕೊಟ್ಟರವರು ಮತ್ತು ಜನಗಳಿಗೆ ಇಲ್ಲಿ ಹೆಲ್ಪ್ ಮಾಡಿದರು ಸಾಮಾನ್ಯ ಕ್ಯಾಬ್ ಡ್ರೈವರ್ ಆಗಲಿ ಆಟೋ ಡ್ರೈವರ್ ಆಗಲಿ ಯಾವುದೇ ಆಗಲಿ ರೋಡಲ್ಲಿ ನಿಂತಿರ್ತಾರೆ ಗಾಡಿ ನಿಂತ್ಕೊಳಂಗಿಲ್ಲ ಅಲ್ಲಿ ಅಲ್ಲೇ ಪೊಲೀಸ್ನವ್ರು ಅವಳಿ ಜಾಸ್ತಿ ಆಗೋದಲ್ಲ ಮತ್ತು ಪುನಃ ಅಲ್ಲಿ ಭಾಗ್ಯ ಅಂತ ಕರೆಂಟ್ ಬಿಲ್ ಕೊಡ್ತೀನಿ ಅಂತಾರಲ್ವ ಕರೆಂಟ್ ಬಿಲ್ ಏನು ಕೊಡ್ತಾರೆ ಅದು ತಗೊಳ್ಳಿ ಇದು ತಗೊಳ್ಳಿ ಹೋಗಿ ಅಪ್ಲಿಕೇಶನ್ ಹಾಕಿ ಬರೀ ಜನನ ನಿಲ್ಲಿಸಿ ನಿಲ್ಲಿಸಿ ಸಾಯಿಸೋದಷ್ಟೇ ಅವರು ಡೇಟಾ ಕೊಡಬೇಕು ಅಂದರೆ ಫುಲ್ ಡೇಟಾ ಕೊಡಲಿ ಬಿಡಿ ಫ್ರೀ ಅಂದ್ಮೇಲೆ ಫ್ರೀ ಕೊಡ್ಬೇಕು ತಾನೇ ಅಲ್ಲಿ ಹೋಗಿ ನಿಂತ್ಕೊಳ್ಳಿ ಲೈಬ್ರರಿ ಹೋಗಿ ನಿಂತ್ಕೊಳ್ಳಿ ಅಲ್ಲಿ ಅವನು ಒಂದು ತೊಗೊಳಕ್ಕೆ 5000 ಖರ್ಚು ಮಾಡಬೇಕು ಅದು 10 ದಿವಸ ತಿರ್ಬೇಕು ಅವ್ನು ಕೆಲಸ ಬಿಟ್ಟು ಅವ್ನ ಕೆಲಸನೂ ಹಾಳು ಇದು ಹಾಳು ಇವೊಂದು ಬಸ್ ಪಾಸ್ ಕಾರ್ಡ್ ಏನು ಮಾಡೋಕ್ಕೆ ಆಧಾರ್ ಕಾರ್ಡ್ ವೋಟರ್ ಐ ಡಿ ಐತಲ್ವಾ ಕರ್ನಾಟಕದವ್ರಿಗಿಂತ ಕೊಟ್ಟರಲ್ವಾ ಕರ್ನಾಟಕದ ಆಧಾರ್ ಕಾರ್ಡ್ ಇದೆಯಲ್ವಾ ಕೊಡಬೇಕಲ್ಲ ಫ್ರೀ ಅವ್ರಿಗೆ ಇಲ್ಲ ವೋಟರ್ ಐ ಡಿ ತಗೋದು ಅಂತೇಳಿ ಅದನ್ನು ಮಾಡಬೇಕು ಅದು ಬಿಟ್ಟು ಕಾರ್ಡ್ ತಗೋಬೇಕು ಅಪ್ಲಿಕೇಶನ್ ಹಾಕಬೇಕು ಇವೆಲ್ಲ ಯಾಕೆ ಅದು ಸರ್ ಬಸ್ ಫ್ರೀ ಮಾಡಿ ಕ್ಯಾಬ್ನವ್ರಿಗೆ ಬಾಡಿಗೆ ಇದೆಯಾ ಸರ್ ಬಾಡಿ ತೊಂದರೆ ಆಗ್ತಾಯಿದೆ ಅದು ಕ್ಯಾಬ್ ಫ್ರೀ ಕೊಡಲಿ ಸಹ ಇಲ್ಲ ಅಂತಲ್ಲ ಈಗ ಅಲ್ಲ ತಿರುಪತಿಯಿಂದ ಕರ್ನಾಟಕ ಬಸ್ ಹೋಗ್ತಾ ಇರುತ್ತೆ ತಿರುಪತಿಗೆ ಹೋಗುತ್ತೆ ಬೆಂಗಳೂರು ಇಳ್ಕೊಬೋತಾನೆ ಅವರು ಕರ್ನಾಟಕದೊಳಗಡೆ ಇಳ್ಕೊಬೋತಾನೆ ಆ ಬಸ್ ಇಲ್ವಂತೆ ಆ ಬಸ್ಸು ತಿರುಪತಿಗೆ ಹೋಗ್ಬೇಕು ಅದರಲ್ಲಿ ಲೇಡೀಸ್ ಫ್ರೀ ಇಲ್ಲ ಲೇಡೀಸ್ ಮಾತ್ರ ಹೊಡಕಿದ್ರೆ ಜೆಂಟ್ಸ್ ಹೊಟ್ಟಾಕಿಲ್ಲ ಯಾರು ಜೆಂಟ್ಸ್ಗೆಲ್ಲ ಏನು ದುಡ್ಡು ತಂದು ಕೊಡೋದು ಯಾರು ಕೊಡಲಿ ಫ್ರೀ ಕೊಟ್ಟಿದಾರಲ್ಲ ಕೊಡಲಿ ತೊಂದರೆ ಇಲ್ಲ ಯಾವ ರೀತಿ ಕೊಡ್ಬೇಕು ಆ ರೀತಿ ಕೊಡಬೇಕು ಸರ್ ಫ್ರೀ ಫ್ರೀ ಅಂತ ಹೇಳಿ ಕರೆಂಟ್ ಬಿಲ್ಲೇ ಜಾಸ್ತಿ ಆಗಿದೆಲ್ಲ ಸರ್ ಆಗಿದೆ ಜಾಸ್ತಿ ಆಗಿದೆ ಬಿ ಜೆ ಪಿ ಮಾಡಿದಾರೋ ಇವ್ರು ಮಾಡಿದ ಇವ್ರು ಮಾಡಿದ ಅಂತ ಹೇಳ್ತಾರೆ ಅವ್ರು ಹೇಳ್ತಾರೆ ಬಿ ಜೆ ಪಿ ಮಾಡೋಗಿದ್ದು ಅಂತ ಹೇಳ್ತಾರೆ ಈ ಕರೆಂಟ್ ಬಿಲ್ ಅಂದಮೇಲೆ ಬಾಡಿಗೆದಾರಿಗೆ ಕೊಡೋಕ್ಕೆ ಅದ್ಬೇಕು ಅಗ್ರಿಮೆಂಟ್ ಅದು ಇದು ಅಂತಾರೆ ಅವೆಲ್ಲ ಏನಕ್ಕೆ ಬೇಕು ಅವರಿಗೆ ಒಂದು ಯೂನಿಟ್ ಏನು ಇರ್ತಿದೆ 200 ಯೂನಿಟ್ನೊಳಗೆ ಕೊಟ್ಟಿರೋದು ಅವರು 200 ಯೂನಿಟ್ನೊಳಗಡೆ ಊರು ಸರಿ ಕೊಡಬೇಕು ಬೇರೆ ಬಿಲ್ ಮಾಡಲಿ ಜಾಸ್ತಿ ಮಾಡಿ ಏನು ಪ್ರಯತ್ನವರು ಅಕ್ಕಿ ಕೊಡ್ತೀವಿ ಅಂತಾರೆ 10 ಕೆಜಿ ಅಕ್ಕಿ ಕೊಡಬೇಕು ಕೊಡಲಿ ಸರ್ಕಾರದಿಂದ ಏನು ಸಿಗುತ್ತೆ ಸವಲತ್ತು ಅದು ಕೊಡ್ಬೇಕು ಫಸ್ಟು ಇದನ್ನು ತೊಗೊಂಡು ಈ ಕಡೆ ಕೊಡೋದು ಒಂದು ಕೈಲಿ ತಗೊಳ್ತಾರೆ ಒಂದು ಕೈಲಿ ಕೊಡ್ತಾರೆ ಪ್ರಯತ್ನ ಬಿ ಜೆ ಪಿ ಆದ್ರೇನು ಯಾವುದಾದ್ರೇನು 10 ಜನಕ್ಕೂ ಎಲ್ಲರಿಗೂ ಸೌಕರ್ಯ ಆಗೋಂಥದ್ದನ್ನು ಕೊಟ್ಟರೆ ಒಳ್ಳೆಯದು ಗಂಡಸ ಹೆಂಗ್ಸು ಆಗಲಿ ಯಾರೇ ಆಗಿರಲಿ ಅದು ಜೆಂಟ್ಸು ಹೆಂಗ್ಸು ಅಂತ ಬರಲ್ಲ ಓಟ್ ಎಲ್ಲ ಆಗ್ತಾರಲ್ವ ಪ್ರಯತ್ನ ಏನಿದೆ ಮತ್ತೆ ಫ್ರೀ ಅಂತ ಹೇಳ್ತಾರೆ ಫ್ರೀ ಏನು ಫ್ರೀ 10 ಕೆಜಿ ಅಕ್ಕಿ ಫ್ರೀ ಅಂತ ಹೇಳಿದರು ಆದರೆ ಈಗ ಸೆಂಟ್ರಲ್ ಗೌರ್ಮೆಂಟ್ ಅಕ್ಕಿ ಕೊಡ್ತಿಲ್ಲ ಅಂತ ಹೇಳ್ತಿದ್ದಾರೆ ಸಿದ್ದರಾಮಯ್ಯನವರು ಕೊಡ್ತೀವಿ ಅಂತ ಹೇಳಿದ್ರೆ ಇನ್ನೂ ಸೆಂಟ್ರಲ್ ಗೌರ್ಮೆಂಟ್ ಕೊಡ್ತಾರೋ ನಮ್ಮ ರಾಜ್ಯ ಸರ್ಕಾರ ಕೊಡುತ್ತೋ ಗೊತ್ತಿಲ್ಲ ರಾಜ್ಯ ಸರ್ಕಾರ ಅಂತಲೇ ಹೇಳಿರೋದು ಇವತ್ತು ರಾಜ್ಯ ಸರ್ಕಾರನ ನಮ್ಮ ಕರ್ನಾಟಕದಂತಲೇ ಗೆಲ್ಲಿಸಿ ಮುಖ್ಯಮಂತ್ರಿ ಮಾಡಿರೋದು ಅದನ್ನು ಉಳಿಸ್ಕೊಳ್ಳಿ ಸಾಕು ಅವರು ಅವ್ರಿಗೆ ಏನು ಕೊಟ್ಟಿದ್ದೆ ಅದನ್ನು ಉಳಿಸ್ಕೋಬೇಕು ಜನಗಳನ್ನ ತಿರುಗಿಸ್ಬಾರ್ದು ಜನಗಳನ್ನ ಲೈಬ್ರರಿಗೆ ಹೋಗಿ ಅರ್ಜಿ ಹಾಕಿ ಅವ ಹಾಕಿ ಇವ ಹಾಕಿ ಅಂತ ತಿರುಗಿಸ್ಬಾರ್ದು ಫ್ರೀ ಏನು ಇವತ್ತು ಕರೆಂಟ್ ಬಿಲ್ಲು ಏನು ತೊಗೊಳ್ತಿದ್ರೆ ಆ ಕರೆಂಟ್ ಬಿಲ್ ಮೇಲೆ ಅದು ಫ್ರೀ ಆಗ್ಬೇಕು ಅಷ್ಟೇ ಇವತ್ತು ಮನೆ ಕಲ್ಮೇಡ ಆಗ ಮನೆಗೆ ಹೋಗಿರ್ತಾರೆ ಫ್ರೀ ಇರುತ್ತೆ ಫ್ರೀ ಯೂನಿಟ್ ಯೂನಿಟ್ ಉರ್ಸಿದ್ರೆ ಮಾತ್ರ ಕೊಡಲಿ ಅದನ್ನು ಮೇಲೆ ಉರ್ಸಿದ್ರೆ ಬೇಡ ಅದು ಅವ್ರು ಹೇಳೋದು 200 ಯೂನಿಟು ಆ 200 ಯೂನಿಟ್ ಇದ್ದರೆ ಅದರೊಳಗಡೆ ಯೂಸ್ ಮಾಡ್ಕೊಳ್ಳಿ ಬೇರೆ ಮತ್ತೊಂದೇನಿದೆ ಯಾರಾದರೂ ನಾಳೆ ಓಟ್ ಕೇಳಬೇಕು ಅಂದ್ರೆ ಅವರು ಇದೆಲ್ಲ ಮಾಡಿದರೆ ಓಟ್ ಕೇಳಬೇಕದು ಇವತ್ತು ಜನ ಎಲ್ಲ ಕಂಪ್ಯೂಟರ್ ಕಾಲ ಮಕ್ಕಳು ಕಂಪ್ಯೂಟರ್ ಕಾಲನ್ನೇ ಎಲ್ಲ ಕಲ್ತು ಬಿಟ್ಟಿದ್ದಾರೆ ಇವತ್ತು ಅವರು ಅವ್ರ ಮನೆ ಇವತ್ತು ಏನು MLAಗಳಿದ್ದಾರೆ ಅವ್ರ ಮನೆ ಒಳಗೆ ಇರೋದು ತೆಗೆದು ಕೊಟ್ಟರು ಇವತ್ತು ಕೊಡ್ಬೋದು ಸರ್ ಎಲ್ಲ ಫ್ರೀ ಕೊಟ್ಟು ನಿಮಗೆ ಬಿಸ್ನೆಸ್ ನಡೀತಿದೆಯಾ ಸರ್ ಇಲ್ಲ ಸರ್ ಬಿಸ್ನೆಸ್ ನಡೀತಾ ಇಲ್ಲ ಈಗ ಮೊದಲು ಆಟೋವ್ರಿಗೆ ಬಿಸ್ನೆಸ್ ಆಗ್ತಾ ಇದ್ದೆ ತಿಂತಾ ಇದ್ದೆ ಈಗ ಬಿಸ್ನೆಸ್ ಆಗ್ತಾ ಇಲ್ಲ ಅವ್ರಿಗೆಲ್ಲ ಅದಕ್ಕೆ ಇವಾಗ ಯಾರು ಬರ್ತಾ ಇಲ್ಲ 200-300 ಬಿಸ್ನೆಸ್ ಆಗ್ತಾ ಇದ್ದೆ ಇವಾಗ ಕರೆಂಟು ಬಿಲ್ ಜಾಸ್ತಿ ಆಯಿತು ಅದು ಆಗ್ತಾ ಇಲ್ಲ ಈಗ ಮೊದಲು 1000 ರೂಪಾಯಿ ಬಿಸ್ನೆಸ್ ಆಗ್ತಾ ಇಲ್ಲ ಭಾರಿ ಕಷ್ಟ ಇಲ್ಲ ತ ಫ್ರೀಯೇ ಕೊಡಬೇಕು ಅಂತ ಕಾಲೇಜ್ ಸ್ಕೂಲ್ಗೆ ಸ್ವಲ್ಪ ಫ್ರೀ ಕೊಡಬೇಕು ಹಾಸ್ಪಿಟಲ್ ಫ್ರೀ ಕೊಡಬೇಕಾಯ್ತು ಇದು ಬಸ್ ಫ್ರೀ ಇದು ಫ್ರೀ ಅದೆಲ್ಲ ಸರಿ ಆಗಲ್ಲ ಕಾಲೇಜ್ ಇಲ್ಲ ತ ಈ ಹಾಸ್ಪಿಟಲ್ ಫ್ರೀ ಕೊಡಬೇಕಾಯ್ತು ಮಕ್ಕಳಿಗೆ ಯಾವುದು ಹಾರ್ಟ್ ಪ್ರಾಬ್ಲಮ್ ಯಾರಿಗೆ ಆಗ್ತಾಯಿದೆ
ಸೊ ಅದಕ್ಕೆ ಫ್ರೀ ಕೊಡಬೇಕು ಅವ್ರಿಗೆ ಅನುಕೂಲ ಆಗ್ತಾ ಇದೆ ಇವಾಗ ಯಾವುದು ಕೊಟ್ಟಿದ್ದಾರೆ ಇದು ಸರಿ ಇರಲ್ಲ ಬಸ್ಗೆ ಇದಕ್ಕೆ ಇಲ್ಲತ್ತ ಗ್ಯಾಸ್ಗೆ ಸ್ವಲ್ಪ ಸಬ್ಸಿಡಿ ಕೊಡಬೇಕಾಯ್ತು ಇಲ್ಲತ್ತ ಜಿ ಎಸ್ ಟಿ ತೆಗಿಬೇಕಾಯ್ತು ಅವರ ಗೌರ್ಮೆಂಟು ಕಾಂಗ್ರೆಸ್ ಬಂದಿದ್ದಲ್ಲ ಅವ್ರಿಗೆ ಸ್ವಲ್ಪ ಇದು ಮಾಡಬೇಕು ಕಿಸಾನ್ ಅವ್ರಿಗೆ ಸ್ವಲ್ಪ ಕೊಡಬೇಕು ಅವರೇ ಇವಾಗ ಬೆಲೆ ರೇಟ್ ಜಾಸ್ತಿ ಆಯಿತು ಅಕ್ಕಿ ರೇಟ್ ಜಾಸ್ತಿ ಆಗೈತು ಅದೇ ಮೇಲೆ ಟ್ಯಾಕ್ಸ್ ಹಾಕ್ಬಿಟ್ಟಿದ್ದಾರೆ 200 ಯೂನಿಟ್ ಕರೆಂಟ್ ಫ್ರೀ ಅಂತ ಹೇಳಿ ಕರೆಂಟ್ ಬಿಲ್ ಜಾಸ್ತಿ ಆಗಿದೆ ಬಿಲ್ ಸರ್ ಅನೇಕ 1500 ರೂಪಾಯಿ ಬಂದಿದೆ 500 ರೂಪಾಯಿ ಅಥವಾ 1000 ರೂಪಾಯಿ ಜಾಸ್ತಿ ಬಂದಿದೆ ನನಗೆ ಇವಾಗ ಎಲ್ಲಿ ಕಟ್ಟಣ ಇಲ್ಲಿ ಬಡವರಿಗೆ ಏನು 200 ಕರೆಂಟ್ ಬಿಲ್ ಎಲ್ಲ ಫ್ರೀ ಅಂತ ಹೇಳಿದ್ರಲ್ಲ ಸರ್ ಯಾವ ಫ್ರೀ ಇಲ್ಲ ಸರ್ ಒನ್ಕೆ ಡಬಲ್ ಬರ್ತಾ ಇದಲ್ಲ ಫ್ರೀ ಬಂದೇ ಇಲ್ಲ ಒನ್ಕೆ ಡಬಲ್ ಬರ್ತಾ ಇದೆ ಬಿಲ್ಲು ಕರೆಂಟ್ ಬಿಲ್ 500 ರೂಪಾಯಿ ಬರ್ತಾ 1500 ಬರ್ತಾ ಇದೆ ಈಗ ಸರ್ ಕೊಡೋಣ ಸರ್ ಸರ್ 10 ಕೆಜಿ ಹಾಕಿ ಫ್ರೀ ಅಂತ ಹೇಳಿದ್ರು ಈಗ ಟ್ಯಾಕ್ಸ್ ಏನು ಕೊಡ್ತಾರೆ ಗ್ಯಾರಂಟಿ ಇಲ್ಲ ಈಗ 10 ಕೆಜಿ ಹಾಕಿ ಫ್ರೀ ಅಂತ ಹೇಳಿದ್ರು ಸೆಂಟ್ರಲ್ ಗೌರ್ಮೆಂಟ್ ಹಾಕಿ ಕೊಡ್ತಿಲ್ಲ ಅಂತ ಹೇಳ್ತಿದ್ದಾರೆ ಅದು ಇವಾಗ ಕೊಡ್ತಾ ಇಲ್ಲಲ್ಲ ಅವರು ಬೇಡ ಇರ್ತದೆ ಇವ್ರು ಎಲ್ಲಿ ಕೊಡ್ತಾರೆ ನಮಗೆ ಅವರೇ ಬೇಡ ಇರ್ತದೆ ಇವ್ರು ಎಲ್ಲಿ ಅವ್ರು 5 ಕೊಡ್ತಾಯಿದ್ದು ಇವ್ರು 5 ಕೊಡಬೇಕು ಕೊಟ್ಟೇ ಇಲ್ಲ ಇನ್ನು ಕರೆಂಟ್ ಬಿಲ್ ಇದು ಬಿಲ್ ಏನು ಜಾಸ್ತಿ ಆಗುತ್ತೆ ನಾವು ಇಲ್ಲಿ ಜೀವನ ಮಾಡಬೇಕು ಬರುವವ್ರಿಗೆ ಮೊದಲಿದ್ದ ವ್ಯಾಪಾರ ಈಗ ಇದೆಯಾ ಸರ್ ವ್ಯಾಪಾರ ಇಲ್ಲ ಈಗ ಮೊದಲು ಸ್ವಲ್ಪ ಆಗ್ತಾ ಇದೆ ಈಗ ಇನ್ನೂ ವ್ಯಾಪಾರ ಇಲ್ಲ ಫುಟ್ಪಾತ್ ಅವ್ರಿಗೆ ನೋಡಿ ಕೂತಿದ್ದೀನಿ ಎಲ್ಲ ವ್ಯಾಪಾರ ಇಲ್ಲ ಈಗ ಇಲ್ಲಿ ಡೈಲಿ ಆಟೋದವ್ರು ಬಂದು ಊಟ ಮಾಡ್ತಿದ್ರು ಈಗ ಸರ್ ಹೆಂಗೆ ಹೆಂಗೆ 100 ರೂಪಾಯಿ ಆಗ್ತಾ ಇದೆ ಇವಾಗ 200-300 ಬಿಸ್ನೆಸ್ ಆಗಿ ಕಷ್ಟ ಈಗ ಅಂದರೆ ಆಟೋದವ್ರಿಗೂ ಬಾಡಿಗೆ ಇಲ್ಲ ಈಗ ಬಾಡಿಗೆ ಇಲ್ಲ ಅಲ್ಲ ಸರ್ ಅವ್ರಿಗೆ ಎಲ್ಲ ಏನಕ್ಕೆ ಎಷ್ಟು ಫ್ರೀ ಕೊಡಬೇಕಾಯ್ತು ಏನು ಅಕ್ಕಿ ಕೊಟ್ಟಿದ್ದಾರೆ ಗ್ಯಾಸ್ಗೆ ಸಬ್ಸಿಡಿ ಕೊಡಬೇಕು ಸ್ವಲ್ಪ ಹಾಂ ಅಕ್ಕಿ ಕೊಡ್ತಾ ಇದ್ದೆ ಕೊಡ್ತಾರೆ ಕೊಡ್ತಾರೆ ಇಲ್ಲ ಅದು ಗ್ಯಾರಂಟಿ ಇಲ್ಲ ಈ ಮೇನ್ ಕರೆಂಟ್ ಬಿಲ್ ಇರೋ ಜಾಸ್ತಿ ಇಲ್ವಾ ವ್ಯಾಪಾರ ಇಲ್ಲ ಬಸ್ಗೆ ಎಲ್ಲ ಜನ ನುಗ್ತಾ ಇದೆ ಏನೋ ಒಂದು ಒಂದು ಯಾವ ಕಡೆ ಒಂದು ಸಿಟಿ ಇವಾಗ ಊರು ಫುಲ್ ಕರ್ನಾಟಕ ಫುಲ್ ಫ್ರೀ ಕೊಟ್ಟಿದ್ದಾರೆ ಇದು ಜೇನ್ಸ್ ಅವ್ರಿಗೆ 10 ರೂಪಾಯಿ ಜಾಸ್ತಿ ಕೊಟ್ಟಿದ್ದಾರಲ್ಲ ಏನು ಫ್ರೀ ಕೊಟ್ಟಿದ್ದಾರೆ ಇವಾಗ ಜೇನ್ಸ್ ಅವ್ರಿಗೆ 10 ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಲೇಡೀಸ್ ಫ್ರೀ ಜೇನ್ಸ್ ಅವ್ರಿಗೆ 10 ರೂಪಾಯಿ ಜಾಸ್ತಿ ಬಸ್ಸಲ್ಲಿ ಫ್ರೀ ಕೊಟ್ಟು ಕರೆಂಟ್ ಬಿಲ್ಲಲ್ಲಿ ಹೊಡೆದ್ರು ಹೊಡೆದ ಇವಾಗ ಈ ಬಸ್ಗೆ ಜಾಸ್ತಿ 10 ರೂಪಾಯಿ ಜಾಸ್ತಿ ಇಲ್ಲ ಜೇನ್ಸ್ ಅವ್ರಿಗೆ ಲೇಡೀಸ್ಗೆ ಫ್ರೀ ಇದೆ ಜೇನ್ಸ್ ಅವ್ರಿಗೆ 10 ರೂಪಾಯಿ ಜಾಸ್ತಿ ಇವಾಗ ನಾವು ಅಲ್ಲಿ ಹೋಗ್ತಿದ್ದೀನಿ 10 ರೂಪಾಯಿ ಜಾಸ್ತಿ ಹೆಂಗೆ ನಾವು ಜೀವನ ಮಾಡೋಣ ಸರ್ ಇದು ಜೀವ ಕಷ್ಟ ಈಗ ಹೋಗಿ ಹೋಗಿ ಏನು ಕಷ್ಟ ಆಗುತ್ತೆ ಸರ್ ಹೆಂಗೆ ಜೀವನ ಮಾಡ್ತಾರೆ ಮಕ್ಕಳು ಮರಕ್ಕೆ ಹೆಂಗೆ ಓದೋದು ಕಾಲೇಜ್ ಸ್ಕೂಲ್ಗೆ ಜಾಸ್ತಿ ದುಡ್ಡು ಕೇಳ್ತಾರೆ ಅದು ಕಮ್ಮಿ ಮಾಡಬೇಕು ಹಾಸ್ಪಿಟಲ್ ಕಮ್ಮಿ ಮಾಡಬೇಕು ಹೋಗಿ ಹೋಗಿ ಕರೆಂಟ್ ಫ್ರೀ ಕೊಡ್ತಾರೆ ಇದು ಕೊಡಿ ಏನಕ್ಕೆ ಜಾಸ್ತಿ ಇಲ್ಲ 1.5 ಸಾವಿರ ಈಗ ನನಗೆ ಇಲ್ಲಿ ಕೊಡೋಣ ಇವಾಗ ಕರೆಂಟ್ ಬಿಲ್ ಎಲ್ಲ ಬಾಡಿಗೆ ಜಾಸ್ತಿ 5 ಸಾವಿರ 8 ಸಾವಿರ 7 ಸಾವಿರ ಕಮ್ಮಿ ಇಲ್ಲ ಬಾಡಿಗೆ ಈಗ ಆಟೋದು ಮೀಟ್ರ್ ಒಂದು 2 ರೂಪಾಯಿ ಜಾಸ್ತಿ ಮಾಡಬೇಕು ಈಗ ಫ್ರೀ ಬಸ್ ಬಿಟ್ಟಿದ ತಕ್ಷಣಲೇ ಎಲ್ಲರಿಗೂ ತೊಂದರೆ ಆಗುತ್ತೆ ಮತ್ತು ಲೇಡೀಸ್ ಎಲ್ಲವ ಫ್ರೀ ಹೋಗ್ತಾರೆ ಬಸ್ಸಲ್ಲಿ ಈಗ ಮೀಟ್ರ 2 ರೂಪಾಯಿ ಜಾಸ್ತಿ ಮಾಡಿದ್ರೆ ಆಟೋದವ್ರಿಗೂ ಅನುಕೂಲ ಆಗುತ್ತೆ ಮತ್ತು ಅವರ ಕುಟುಂಬಗಳಿಗೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಈಗ ಗ್ಯಾಸ್ ರೇಟು ಈಗ 59-60 ರೂಪಾಯಿ ಮಿನಿಮಮ್ 60 ರೂಪಾಯಿ ಇದೆ ಅದು 50 ರೂಪಾಯಿಗಾದ್ರೂ ನೀವು ಕಮ್ಮಿ ಮಾಡಿದ್ರೆ ಗ್ಯಾಸ್ ರೇಟ್ ಕಮ್ಮಿ ಮಾಡಿದ್ರೆ ನಮಗಾದರೂ ಅನುಕೂಲ ಆಗುತ್ತೆ ಈಗ ಅದರಿಂದ ಸರ್ಕಾರಕ್ಕೆ ಒತ್ತಾಯ ಮಾಡೋದು ಏನಂದರೆ ಗ್ಯಾಸ್ ರೇಟ್ ಕಮ್ಮಿ ಮಾಡಿ ಈ ಕರೆಂಟ್ ಬಿಲ್ಲು ಈಗ ಆಟೋದವರು ಚಾಲಕರು ಈ ಹೆಚ್ಚು ಕಮ್ಮಿ 2 ಲಕ್ಷ ಆಟೋ ಚಾಲಕರಿದ್ದಾರೆ ಅವ್ರಿಗೇನಾದ್ರೂ ಒಂದು ಯೋಜನೆ ತಗೋಬಲ್ಲಿ ಅಂತ ನಮ್ಮ ಒತ್ತಾಯ ಸರ್ಕಾರಕ್ಕೆ ಬಸ್ ಫ್ರೀ ಕೊಟ್ಟು ಆಟೋ ಬಸ್ ಈಗ ಫ್ರೀ ಕೊಟ್ಟು ಆಟೋದು ಬಾಡಿಗೆ ಕಡಿಮೆ ಆಗಿದೆಯಾ ಸ್ವಲ್ಪ ಕಡಿಮೆ ಆಗಿದೆ ಅಂದರೆ ಒಂದು 100-40% ಕಡಿಮೆ ಆಗಿದೆ ಆಟೋದು ಏನು ಮಾಡೋದು ಈಗ ಮಹಿಳೆಯರಿಗೆಲ್ಲ ಬಸ್ ಫ್ರೀ ಫ್ರೀ ಅಂತೇಳಿ ಗೌರ್ಮೆಂಟ್ ಕೊಟ್ಟಿತ್ತು ಆಟೋದವ್ರಿಗೆ ಏನಾದರೂ ಪ್ರಾಬ್ಲಮ್ ಆಗಿದೆಯಾ ಪ್ರಾಬ್ಲಮ್ ಸರ್ ಬೆಳಗ್ಗೆಯಿಂದ 100 ರೂಪಾಯಿ ದುಡ್ದಿಲ್ಲ ಅವ್ರ ಪಾಡಿಗೆ ಫ್ರೀ ಅಂತ ಬಿಟ್ಬಿಟ್ಟಿದ್ದಾರೆ ನಮ್ಮಂತ ಆಟೋ ಡ್ರೈವರ್ಸ್ ಹೊಟ್ಟೆ ಮೇಲೆ ಹೊಡೆದ್ಬಿಟ್ಟವ್ರೆ ಮೊದಲೇ ಆಗ್ತಿದ್ದ ಬಾಡಿಗೆ ಈಗ ಆಗ್ತಿದ್ದೆ ಎಲ್ಲಿ ಸರ್ ಸ್ಕೂಲ್ ಮಕ್ಕಳನ್ನಾರು ಬಿಡಕ್ಕೆ ಹೋಗೋವು ಇಲ್ಲ ಅವ್ರು ಲೇಡೀಸಾರು ಬರೋರು ಈಗ ಯಾರು ಬರ್ತಾ ಇಲ್ಲ ನಾವು ಬೆಳಗ್ಗೆಯಿಂದ ಖಾಲಿ ಹೊಡ್ಕೊಂಡು ಕೂತಿದ್ದೀವಿ ಬರೀ ಲೇಡೀಸ್ಗೆ ಎಲ್ಲನೂ ಕೊಟ್ಬಿಟ್ರೆ ನಾವೇನು ಮಾಡಿದ್ದೀವಿ ಬರೀ ಲೇಡೀಸ್ ಓಟ್ ತಗೊಂಡೇ ಗೆದ್ಬಿಟ್ಟವ್ರು ಅವರು ನಾವೇನು ಓಟ್ ಹಾಕಿಲ್ವಾ ಆಟೋ ಡ್ರೈವರ್ಸ್ ಎಲ್ಲೋಗೋದು ಎಲ್ಲೋಗೋದು ಸರ್ ಬಾಡಿಗೆ ಕಟ್ಟಿಲ್ಲ ಗಾಡಿ ಲೋನ್ ಬರ್ತಾನೆ ಸೀಜ್ ಮಾಡ್ಕೋತೀನಿ ಅಂತಾನೆ ಅವ್ರಿಗೆಲ್ಲ ಏನು ಉತ್ತರ ಕೊಡೋದು ಮೊದಲಾಗ್ತಿದ್ದ ಬಾಡಿಗೆ ಈಗ ಆಗ್ತಿಲ್ಲ ಬಾಡಿಲ್ಲ ಸರ್ ಆನಂದ್ ಮಕ್ಕಳು ಸೋಳ ಮಕ್ಕಳು ಅವ್ರು ರ್ಯಾಪಿಡ್ ಅವ್ರದ್ದು ಬೇರೆ ರೋದನೆ ಅದು ನಿಲ್ಸೋಕ್ಕಾಗಲ್ಲ ಇವ್ರ ಕೈಲಿ ಉಚಿತ ಬಸ್ಸು ಏನಕ್ಕೆ ಸರ್ ಬೇಕಿತ್ತು ಉಚಿತ ಬಸ್ಸು ಏನಕ್ಕೆ ಬೇಕಿತ್ತು 2 ಸಾವಿರ ದುಡ್ಡು ಕೊಡ್ತೀನಿ ಅಂದರು ಅದು ಯಾರು ಕೇಳಿದ್ರನ್ನ ಯಾರು ಕೇಳಿದ್ದು ಈಗ ಡಿಗ್ರಿ ಕಂಪ್ಲೀಟ್ ಆಗಿರೋ ಒಂದು ಕೆಲಸ ಕೊಡಲಳು 3 ಸಾವಿರ ರೂಪಾಯಿ ದುಡ್ಡು ಕೊಡೋದಾ ಏನಕ್ಕೆ ಕೊಟ್ಟರು ಕೆಲಸ ಕೊಡ್ಸೋಕ್ಕಾಗಲ್ವಾ ಕೂತ್ಕೊಂಡು ತಿನ್ನಲಿ ಅಂತ ಮನೆಗೆ ಕೊಟ್ಟವ್ರವ್ರಿಗೆ ನಮ್ಮಂಥರೇ ಮಾಡೋದು ಕಷ್ಟಪಟ್ಟು ದುಡಿಯೋರು ನಾವು ಓದಿಲ್ಲ ನಮಗೂ ಹಂಗೆ ಕೊಡಲಿ ಬಿಡಿ ಡ್ರೈವರ್ಸ್ಗಳಿಗೆ ತಿಂಗ್ಳಿಗೆ ಇಷ್ಟು ಅಂತ ನಾವು ಆರಾಮಾಗಿರ್ತೀವಿ ಆಟೋ ಮಾರ್ಬಿಟ್ಟು
ಎಲ್ಲ ಫ್ರೀ ಫ್ರೀ ಅಂತ ಹೇಳಿ ಆಟೋದವರನ್ನು ಫ್ರೀಯಾಗಿ ಕೂತ್ಕೊಳ್ಳಿ ಅಂತ ಹೇಳಿದ್ದಾರೆ. ಅಷ್ಟೇ ಕೊಡ್ಲಿ ಬಿಡಿ, ನಮಗೂ ತಿಂಗಳಿಗೆ ಇಷ್ಟು ಅಂತ ಕೊಡ್ಲಿ, ಆರಾಮಾಗಿ ಕೂತ್ಕೋತೀವಿ ನಾವು ಮಲ್ಲಿ, ಅವ್ರಂಗೆ ತಿನ್ಕೊ ಉಣ್ಕೊಂಡು ಓಡಾಡ್ಕೊ ಇರ್ತೀವಿ. ನಾವು ಓದಿಲ್ಲ 3,000 ರೂಪಾಯಿ ತಗೊಳ್ಳೋಣಂದ್ರೆ 10 ಕೆಜಿ ಫ್ರೀನೂ ಕೊಟ್ಟವ್ರೆ ಒಬ್ರಿಗೆ 3,000 ರೂಪಾಯಿ ದುಡ್ಡು, ಮನೆಯವ್ರಿಗೆ 8,000, ನಾನು ಇಡ್ತಿದ್ರೆ ಅವ್ರಿಗೆ 8,000, 7,000 ರೂಪಾಯಿ ದುಡ್ಡಿಗಿಂತ ಬೇಕಾ? ಎಲ್ಲ ಫ್ರೀ ಕೊಟ್ರಲ್ಲ. ಈಗ 10 ಕೆಜಿ ಅಕ್ಕಿ ಕೊಡ್ತೇನೆ ಅಂತ ಹೇಳಿದರು, ಆದರೆ ಸೆಂಟ್ರಲ್ ಗೌರ್ಮೆಂಟ್ ಅಕ್ಕಿ ಕೊಡ್ತಿಲ್ಲ ಅಂತ ಹೇಳ್ತಿದ್ದಾರೆ ಸರ್. ಅದು ಅಷ್ಟೇ, ಬರೀ ಸ್ಟಾರ್ಟಿಂಗ್ ಮಾತ್ರ ಹೇಳ್ತಾರೆ, ಆಮೇಲೆ ಏನೂ ಮಾಡಲ್ಲ. ಇವರು ಯಾವ ಸರ್ಕಾರ ಬಂದರೂ ಅದೇ, ಇವರೇನೋ ಕಿತ್ತು ಗುಡ್ಡೆ ಹಾಕ್ತಾರೆ ಅಂತ ಇವ್ರಿಗೆ ಗೆಲ್ಸ್ತೋ, ಇವರೆಲ್ಲನೂ ಫ್ರೀ ಫ್ರೀ ಕೊಟ್ಕೋದ್ರೆ ನಾವು ಡ್ರೈವರ್ಸ್ಗಳು ಎಲ್ಲಿ ಹೋಗೋದು? ಈಗ ಆಟೋದವರಿಗೆ ಬಾಡಿಗೆ ಇಲ್ಲ, 200 ಸರ್ ಆಟೋ ಅಂತಲ್ಲ ಯಾರಿಗೂ ಇಲ್ಲ ಸರ್. 200 ಯೂನಿಟ್ ಕರೆಂಟ್ ಫ್ರೀ ಅಂತ ಹೇಳಿದರು, 200 ರೂಪಾಯಿ ಬರ್ತಿದ್ದ ಕರೆಂಟ್ ಬಿಲ್ ಈಗ 2,000 ಸರ್. 750 ರೂಪಾಯಿ ಬರ್ತಿದ್ದು ತಿಂಗಳ ತಿಂಗಳ, 1,500 ಮಾಡಿ ಇಟ್ಟವ್ರೆ. ಅಲ್ಲಿ ಡಬ್ಬಲ್ಲು ಫ್ರೀ ಇಲ್ಲಿ ಕೊಡ್ತಾರೆ, ಅಲ್ಲಿ ಡಬ್ಬಲ್ ಇಸ್ಕೋತಾರೆ. ಈ ಕಡೆಯಿಂದ ಬಾಡಿಗೆ ಇಲ್ಲ, ಆ ಕಡೆಯಿಂದ ಕರೆಂಟ್ ಬಿಲ್ಲು ಜಾಸ್ತಿ. ಅದಕ್ಕೆ ಸರ್ ಹೇಳ್ತಾರದು, EMI ಕ್ಲಿಯರ್ ಮಾಡಿ ಕೊಟ್ಬಿಡಲಿ ಅವರು, ನಮಗೂ ತಿಂಗ್ಳಿಗೆ ಇಷ್ಟು ಅಂತ ಕೊಟ್ಬಿಡಲಿ ಡ್ರೈವರ್ಸ್ಗಳಿಗೆ, ಆರಾಮಾಗಿ ನಾವು ಅವ್ರಂಗೆ ಮಲ್ಲಿರ್ತೀವಿ. ನಮಗೆ ಬಸ್ಗೀಸ್ ಫ್ರೀ ಕೊಡೋದು ಬೇಡ ಅವರು, ನಮಗೂ ತಿಂಗ್ಳಿಗೆ ಇಷ್ಟು ಅಂತ ಕೊಡಲಿ. ಬೆಳಗ್ಗೆಯಿಂದ 100 ರೂಪಾಯಿ ದುಡ್ದಿಲ್ಲ, 6 ಗಂಟೆಗೆ ಬಂದಿರೋದು ಗಾಡಿಗೆ, ಏನು ಮಾಡೋದು ನಾವು? ಇವರು ಅವ್ರಿಗೆಲ್ಲ ಫ್ರೀ ಮಾಡಿದ್ರು ಡ್ರೈವರ್ಸ್ಗೆ, ಡೀಸೆಲ್ ರೇಟ್ ಜಾಸ್ತಿ ಮಾಡೋರೆ, ಗ್ಯಾಸ್ ರೇಟ್ ಜಾಸ್ತಿ ಮಾಡೋರೆ, ಇಲ್ಲಿ ಕಿತ್ಕೊಂಡು ಅವ್ರಿಗೆ ಫ್ರೀ ಕೊಡೋಕೆ ಇವರೇ ಬೇಕಾ? ಅದು ಇಲ್ಲೂ ಬೀಳ್ತಾ ಇರೋದು ಡ್ರೈವರ್ ಹೊಟ್ಟೆ ಮೇಲೆ ಹೊಡ್ತಾ, ಅವ್ರಿಗೇನು ಬೀಳ್ತಾ ಇಲ್ಲ. ಗ್ಯಾಸ್ ರೇಟ್ ಜಾಸ್ತಿ ಮಾಡ್ತಾರೆ, 3 ದಿನಕ್ಕೊಂದ್ಸಲ ಇನ್ನೊಂದು 3 ರೂಪಾಯಿ ಜಾಸ್ತಿ ಮಾಡ್ತಾರೆ, ಏನು ಪ್ರಯೋಜನ ಇವ್ರು ಫ್ರೀ ಮಾಡಿ? ಈಗ ಇರೋರೆಲ್ಲ ಲೇಡೀಸ್ ಹೆಂಗೋ, ನಮ್ಮನೆಯವ್ರಿಗೆ ಅವಶ್ಯಕತೆ ಇಲ್ಲ ಬಸ್ಸಲ್ಲಿ ಹೋಗ್ಲಿದ್ದು, ಅದು ಇರೋದು ಅವಶ್ಯಕತೆ ಇರೋರಿಗೆ ಮಾಡಿಕೊಟ್ಟಿರೋದು, ಬಡವ್ರಿಗಂತೂ ಏನು ಅವಶ್ಯಕತೆ ಇಲ್ಲ ಇದು ಬಸ್ಸಲ್ಲಿ ಫ್ರೀ ಮಾಡಿರೋದು. ಅವ್ರು ಓಡಾಡೋರಿಗೆ ಫ್ರೀ ಮಾಡಿಕೊಟ್ಟಿರೋದು. ನಮ್ಮನೆಯವ್ರು ಎಲ್ಲಿ ಹೋಗ್ತಾರೆ ಸರ್? ಅವ್ರು ಹೊಲ್ತಾ ಹೊಲ ಕೆಲಸ ಮಾಡ್ತಾರೆ, ಇಲ್ಲಿ ನಾವು ದುಡಿದ್ರೆ ನಾವೆಲ್ಲ ಎಲ್ಲಿ ಹೋಗೋದು? ಇವ್ರಿಗೆ ಮಾಡಿ ಇಟ್ಬಿಟ್ರಲ್ಲ. ಈಗ ಫ್ರೀ ಬದಲು ಆಟೋದವ್ರಿಗೆ ಏನಾದರೂ ಕೊಡಬೇಕು ಅಂತ ಹೇಳಿ. ಅಷ್ಟೇ ಸರ್ ಹೇಳ್ತಾರದು, ಈಗ ಅವ್ರಿಗೆ ಹೆಂಗೆ ಫ್ರೀ ಫ್ರೀ ಕೊಡ್ತಾವ್ರೆ, ನಮಗೂ ಎಲ್ಲ ನಂಗೆ ಫ್ರೀ ಕೊಡಲಿ. ಗ್ಯಾಸ್ ಫ್ರೀ ಕೊಡಲಿ ಬಿಡಿ, ಗ್ಯಾಸ್ ಫ್ರೀ ಕೊಡಲಿ ಆಟೋದವ್ರಿಗೆ, ಎಲ್ಲರಿಗೆ ಗ್ಯಾಸ್ ಫ್ರೀ ಕೊಡಲಿ. ಅದು ಕೊಡೋಕ್ಕಾಗಲ್ಲ ಇವ್ರಿಗೆ, ಇಲ್ಲ ಡ್ರೈವರ್ಸ್ ಇಷ್ಟು ಅಂತ ಕೊಡಲಿ. ವೋಟ್ ಹಾಕುವಾಗ ಖಾಲಿ ಆಧಾರ್ ಕಾರ್ಡ್ ಮಾತ್ರ ತೋರಿಸಿದ್ರು, ಆದರೆ ಈಗ ಫ್ರೀಗೆ ಆಗುವಾಗ ತುಂಬ ಡಾಕ್ಯುಮೆಂಟ್ಸ್ ಕೇಳ್ತಿದ್ದಾರೆ. ಹಾಗೆ ನಿಮಗೆ ಗ್ಯಾಸ್ ಫ್ರೀ ಅಂತ ಹೇಳಿದರೆ ಇನ್ನೂ ಡಾಕ್ಯುಮೆಂಟ್ಸ್ ಕೇಳೋದು ಎಲ್ಲ ರನ್ನಿಂಗ್ ಇದೆಯಲ್ಲ ಸರ್, ಆಟೋದೆಲ್ಲ ಕೊಡ್ತೀವಿ, ತಗೊಳಕ್ಕೆ ಹೇಳಿ. ಕಟ್ಟಿಲ್ಲ ಅಂದರೆ ಬಿಡ್ತಾರಾ? ಒಂದು ರೋಡ್ಗೋರೆ ಸಾಕು, ಅಲ್ಲೇ ಕೌಚಾಕ 500 ರೂಪಾಯಿ ಫೈನು, ಒಂದು FC ಇಲ್ಲ ಅಂದ್ರೆ ಫೈನು, ಒಂದು ಟ್ಯಾಕ್ಸ್ ಇಲ್ಲ ಅಂದ್ರೆ ಫೈನು, ಏನು ಹೇಳ್ತೀರಾ? ಒಂದು ಇಮಿಷನ್ ಟೆಸ್ಟ್ ಇಲ್ಲ ಅಂದ್ರೆ ಫೈನು, ಅದೆಲ್ಲ ನಮ್ಮ ಫ್ರೀಯಾಗಿ ಕಟ್ಕೊಟ್ಬಿಡ್ಲಿ ಗೌರ್ಮೆಂಟ್ ಕಡೆಯಿಂದ. ಇನ್ಸೂರೆನ್ಸ್ ಗಿನ್ಸೂರೆನ್ಸ್ ಎಲ್ಲ ಫ್ರೀ ಮಾಡಿಬಿಡ್ಲಿ. ಈಗ ಹೆಂಗೆ ಇವ್ರಿಗೆ ಬಸ್ ಫ್ರೀ, ದುಡ್ಡು ಫ್ರೀ, ಓದಿರೋರಿಗೆ 3,000 ದುಡ್ಡು ಫ್ರೀ ಅಂತಾರಲ್ಲ, ಹಂಗೆ ನಮ್ಗೆ ಇನ್ಸೂರೆನ್ಸು, ಟ್ಯಾಕ್ಸು, ಪರ್ಮೆಂಟು, ಇಮಿಷನ್ನು ಅದೆಲ್ಲ ಫ್ರೀ ಮಾಡಲಿ ಬಿಡಿ ನಮಗೂ. ಕೊನೆಯದಾಗಿ ಫ್ರೀ ಗೌರ್ಮೆಂಟಿಗೆ ಏನು ಹೇಳ್ತೀರಿ? ಗುಡ್ ಬೈ ಹೇಳ್ಬೇಕು ಸರ್. ಅಲ್ಲ ಸರ್, ಇವರೆಲ್ಲ ಫ್ರೀ ಮಾಡೋದ? ಈಗ ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋದ್ರೆ ಬಿಲ್ ಎಷ್ಟಾಗುತ್ತೆ ಸರ್? ಒಂದು ಜ್ವರ ಅಂತ ಹೋದರೆ 2,000-3,000 ಅಲ್ಲೆಲ್ಲ 20-30% ಕಮ್ಮಿ ಮಾಡಲಿ ಇವರು, ಫ್ರೀ ಮಾಡೋರು. ಇಲ್ಲ ಗೌರ್ಮೆಂಟ್ ಸ್ಕೂಲ್ ಉದ್ದಾರ ಮಾಡಲಿ ಸರ್, ಈಗ ಪ್ರೈವೇಟ್ ಸ್ಕೂಲಿಗೆ ಸೇರ್ತೀವಿ, 1,70,000 ಡೊನೇಷನ್ ಕೇಳ್ತಾರೆ, ಎಲ್ಲಿಂದ ಕಟ್ಟೋದು ನಾವು ಡ್ರೈವರ್ ಮಾಡ್ಕೊಂಡು? ಇವ್ರು ಫ್ರೀ ಕೊಟ್ಟರೆ ಇಲ್ಲಿ ದುಡಿದ್ರೆ ತಾನೆ ಎಲ್ಲಿ ಕಟ್ಟೋದು? ಅದ್ರ ಬದಲು ಗೌರ್ಮೆಂಟ್ ಸ್ಕೂಲು ಉದ್ದಾರ ಮಾಡಲಿ ಸರ್. ಈಗ ಇವರು ಎಲ್ಲ ಫ್ರೀ ಕೊಟ್ಟವ್ರಲ್ಲ, ಇವ್ರ ಹತ್ರ ದುಡ್ಡು ಐತೆ, ಅದಕ್ಕೆ ಹೋಗಿ 1,00,000 ಕಟ್ಟು ಸೇರಿಸ್ತಾರೆ, ನಾವೆಲ್ಲಿ ಸೇರಿಸೋದು? ಇವ್ರ ಮಕ್ಳು ಯಾರು ಒಬ್ರು ಗೌರ್ಮೆಂಟ್ ಸ್ಕೂಲ್ ಓದ್ತಾ ಇದ್ದಾರೆ ಸರ್? ಅಂದರೆ ರಾಜಕೀಯದಲ್ಲಿರುವ ಮಕ್ಕಳು ಗೌರ್ಮೆಂಟ್ ಸ್ಕೂಲ್ ಯಾರು ಓದ್ತಾ ಇದ್ದಾರೆ ಸರ್? ಓದಿರೋದು ಯಾರು ಅವರ ಹಿಸ್ಟ್ರಿ ಆಯ್ತಾ? ಯಾರೂ ಇಲ್ಲ, ಎಲ್ಲ ಸಾಯ್ತಾ ಇರೋದೇ ಡ್ರೈವರ್ಗಳು, ಬಡವ್ರುಗಳೇ. ಅಂದರೆ ರಾಜಕೀಯದಲ್ಲಿರುವವರ ಮಕ್ಕಳೆಲ್ಲ ಪ್ರೈವೇಟ್ ಕಾಲೇಜ್ಗಳಲ್ಲಿದ್ದಾರೆ ಸರ್. ಅವ್ರವ್ರ ದುಡ್ಡು ಐತೆ ಕಟ್ಬಿಟ್ಟು ಓದಿಸ್ತಾರೆ, ಅದ್ರ ಬಂದು ನಮಗೆ ಗೌರ್ಮೆಂಟ್ ಸ್ಕೂಲ್ ಇಂಪ್ರೂವ್ ಮಾಡಲಿ ಸರ್, ನಮ್ಮ ಮಕ್ಳು ಅಲ್ಲಿಗೆ ಸೇರಿಸಿದ್ರು ನಾವು. ಇಲ್ಲ ಆಸ್ಪತ್ರೆ ಕಮ್ಮಿ ಮಾಡೋರ ಅಂಥವೆಲ್ಲ ಮಾಡಲ್ಲ ಇವರು, ಬರೀ ಇದೆ. ನಿಮ್ಮ ಪ್ರಕಾರ ಫ್ರೀ ಎಲ್ಲ ಕಡೆ ಕೊಡೋ ಬದಲು ಸ್ಕೂಲ್ಗಳಲ್ಲಿ, ಕಾಲೇಜ್ಗಳಲ್ಲಿ, ಹಾಸ್ಪಿಟಲ್ಗಳಲ್ಲಿ ಕೊಡಬೇಕು ಅಂತ ಹೇಳಿ? ಕೊಡಲಿ ಸರ್. ನಮ್ಮಂಥ ಬಡವ್ರ ಮಕ್ಳು ಓದ್ತಾರೆ, ಡೊನೇಷನ್ ಕಟ್ಟೋಕ್ಕಾಗಲ್ಲ ಅಂತ ಎಷ್ಟೋ ಜನ ಮಕ್ಳು ಆಟೋ ಓಡಿಸ್ತಾರೆ. ಡಿಗ್ರಿ ಮಾಡಿದ್ರೆ ಎಷ್ಟು ಜನ, ಇಂಜಿನಿಯರಿಂಗ್ ಮಾಡಿದ್ರೆ ಎಷ್ಟು ಜನ ಆಟೋ ಓಡಿಸ್ತಾರೆ ಸರ್, ಕೆಲಸ ಸಿಗ್ನಲೇ. ಇನ್ನು ಮುಂದಕ್ಕೆ ಓದ್ತೀನಿ ನೋಡೋರು ಕಟ್ಟೋ ತಾಕತ್ತಿರಲ್ಲ ಪ್ರೈವೇಟ್ ಸ್ಕೂಲಲ್ಲಿ, ಪ್ರೈವೇಟ್ಗೆ ಹಾಕ್ಬೇಕು. ಗೌರ್ಮೆಂಟಲ್ಲಿ ಎಲ್ಲಿ ಫೆಸಿಲಿಟಿ ಕೊಟ್ಟವ್ರೆ? ಡಿಗ್ರಿಗೆ ಓದಿ ಕೆಲಸ ಇಲ್ಲದಿದ್ದರೆ 3,000 ಕೊಡ್ತಾರೆ ಅಂತ ಹೇಳಿದಾರಲ್ಲ ಸರ್. ಸರ್ ಆ 3,000 ಯಾರಿಗೆ ಬೇಕು ಸರ್? ಅದ್ರ ಬದಲು ಒಂದು ಕೆಲಸ ಕೊಡಲಿ, ಜೀವನಕ್ಕೊಂದು ದಾರಿ ಐತದೆ. 3,000 ಎಷ್ಟು? ಈ ಸರ್ಕಾರ ಇರೋ ಗಂಟ 3,000 ಕೊಡ್ತಾರೆ, ನೆಕ್ಸ್ಟ್ ಸರ್ಕಾರ ಬಂದರೆ ಕೊಡ್ತಾರಾ? ಅಂದರೆ ಒಂದು ವರ್ಷಕ್ಕೆ ನಿಮಗೆ 3,000 ಸಾಕಾಗೋದಿಲ್ಲ ಅಂತ ಹೇಳ್ತೀರಿ ಸರ್? ಒಂದು ತಿಂಗ್ಳಿಗೆ ಅದು 3,000 ಸಾಲ್ತದೆ ಸರ್? ಒಬ್ರಿಗೆ, ಒಬ್ಬ ವ್ಯಕ್ತಿಗೆ 3,000 ಜೀವನ ಮಾಡೋಕ್ಕಾಗುತ್ತಾ? ಆಗುತ್ತಾ? ಅದ್ರ ಬದಲು ಒಂದು ಕೆಲಸ ಕೊಡಲಿ. ಈಗ ನೆಕ್ಸ್ಟ್ ಈಗ ಮಾತಾಡಿದ್ರಲ್ಲ, ನೆಕ್ಸ್ಟು ಅವರು ಡಿಗ್ರಿ ಓದಿರೋದು ಆಟೋ ಓಡಿಸ್ತವ್ರೆ, ಅದ್ರ ಬದಲು ಒಂದು ಕೆಲಸ ಅಂತ ಇದು ಮಾಡಲಿ, ಇಂಥ ಓದ್ಗಿಂತ ಕೆಲಸ ಅಂತ ಫಿಕ್ಸ್ ಮಾಡಲಿ, ಇದೆಲ್ಲ ಮಾಡೋದ? ಇದು ಮಾಡಿರೋದು ವೇಸ್ಟ್ ಸರ್. ಇದು ಫ್ರೀ ಫ್ರೀ ಬಸ್ಸು, ಈ ಫ್ರೀ ದುಡ್ಡು, ಇದು ಮಾಡಿರೋದೇ ವೇಸ್ಟ್. ನಾನು ಹೇಳ್ದಂಗೆ ಗೌರ್ಮೆಂಟ್ ಸ್ಕೂಲು ಉದ್ಧಾರ ಮಾಡಲಿ, ಗೌರ್ಮೆಂಟ್ ಹಾಸ್ಪಿಟ್ಲ್ ಉದ್ಧಾರ ಮಾಡಲಿ, ಪ್ರೈವೇಟಲ್ಲಿ ಡಿಸ್ಕೌಂಟ್ ಕೊಡಲಿ ಬಡವ್ರಿಗೆ ಇಷ್ಟು ಅಂತ, ಅದೆಲ್ಲ ಇವ್ರು ಮಾಡಲ್ವಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಆಟೋ ಡ್ರೈವರ್ಗಳ ಪರಿಸ್ಥಿತಿ. ಕ್ಯಾಮರಾ ಪರ್ಸನ್ ಪುಟ್ಟಪ್ಪ ಜೊತೆ ಜಗದೀಶ್, ಟಿವಿ ವಿಕ್ರಮ, ಬೆಂಗಳೂರು. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.